नमस्कार ನನ್ನ ಕರ್ನಾಟಕದ ಎಲ್ಲ ಬಂಧುಗಳಿಗೆ ನಾನು ನಿಮ್ಮ ಅಶೋಕ್ ಕುಮಾರ್ ನಾಯಕ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಳ್ತಾ ಇದ್ದೇನೆ ಅಂದ್ರೆ ನಿಮಗೆ ಹಲವಾರು ಜನರು ಏನು ಮಾಡ್ತೀರಾ ಅಂದ್ರೆ ನಾಡ ಕಚೇರಿ ಅಥವಾ ಕಂದಾಯ ಇಲಾಖೆಯಲ್ಲಿ ಬರುವ ಹಲವಾರು ಪ್ರಮಾಣ ಪತ್ರಗಳನ್ನು ಈಗ ಆಲ್ಮೋಸ್ಟ್ ಎಲ್ಲ ನಾಡ ಕಚೇರಿ ಬಿಟ್ಟು ನಮಗೆ ಹೊರಗಡೆನೇ ಕೊಟ್ಟಿದ್ದಾರೆ ಅದರಿಂದ ನಾವು ನಾಡ ಕಚೇರಿ ನಮ್ಮ ಕಂದಾಯ ಇಲಾಖೆ ಪ್ರಮಾಣ ಪತ್ರಗಳಂದ್ರೆ ನಮ್ಮ ತಲೆಯಲ್ಲಿ ಥಟ್ ಅಂತ ಬರುವುದು ನಾಡ ಕಚೇರಿ ಸರ್ವಿಸಸ್ ಅದಕ್ಕೆ ನಾಡ ಕಚೇರಿ ವೆಬ್ಸೈಟ್ ಅಲ್ಲಿ ಹೋಗ್ತೀವಿ ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಾಡ ಕಚೇರಿ ವೆಬ್ಸೈಟ್ ನಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ ಮೇಲೆ ಕೆಲವೊಮ್ಮೆ OTP ಬರಲ್ಲ ಅಥವಾ ಕೆಲವೊಮ್ಮೆ ಈ ಸೈನ್ ಅಂತ ಬರುತ್ತೆ ಹೀಗೆ ಹಲವಾರು ರೀತಿ ಸಮಸ್ಯೆಗಳನ್ನು ನಾವು ಕಂಡುಕೊಳ್ತೀವಿ ಅದಕ್ಕಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಿದ್ದೆ ಅಂದ್ರೆ ಕಂದಾಯ ಇಲಾಖೆಯಲ್ಲಿ ಬರುವ ಕಾಸ್ಟ್ ಇನ್ಕಮ್ ಆಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಪಹಣಿ ಇನ್ನು ಹಲವಾರು ರೀತಿ ವ್ಯವಸಾಯ ಗೇಣಿ ರಹಿತ ಈ ಥರ ಪ್ರಮಾಣ ಪತ್ರಗಳನ್ನ ಈಸಿ ವೇಲಿ ಅಪ್ಲಿಕೇಶನ್ ಹಾಕೋದು ಒಂದು ಸುಲಭ ಉಪಾಯವನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇವಾಗ ನಿಮಗೆ ಪ್ರೊಸೆಸ್ ಸಿಂಪಲ್ ಪ್ರೊಸೆಸ್ ಯಾವ ರೀತಿ ನಾವು ಕಷ್ಟಪಡ್ತೀವೋ ಯಾವ ರೀತಿ ನಾವು ಈಸಿಯಾಗಿ ಹಾಕ್ತೀವಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಇವಾಗ ನೋಡಿ ನಾವು ಸಿಂಪಲ್ ಆಗಿ ನಮ್ಮ ತಲೆಯಲ್ಲಿ ಬರೋದು ನಾಡ ಕಚೇರಿ ಸರ್ವಿಸಸ್ ನಾಡ ಕಚೇರಿ ಸರ್ವಿಸ್ ವೆಬ್ಸೈಟ್ನಲ್ಲಿ ಹೋದ ಕೂಡಲೇ ನಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಆನ್ಲೈನ್ ಈ ರೀತಿ ಮಾಡಿದ್ರೆ ನಮ್ಮ ಮೊಬೈಲ್ ನಂಬರ್ ಹಾಕ್ತೀವಿ ನಾವು ಗೆಟ್ OTP ಅಂತ ಹೊಡೆದ್ಮೇಲೆ ಕೆಲವೊಂದು ಟೈಮ್ OTP ಬರಲ್ಲ ಕೆಲವೊಂದು ಟೈಮ್ ವರ್ಕ್ ಆಗಲ್ಲ ಅದರಿಂದ ನಾವು ಏನು ಮಾಡಬೇಕಂದ್ರೆ ಈ ರೀತಿ ನಮ್ಮ ಸಮಸ್ಯೆ ನಮಗೆ ಬರಲೇಬಾರ್ದು ಅಂದರೆ ನಾವು ಏನು ಮಾಡಬೇಕಂದ್ರೆ ನಾನು ಸಿಂಪಲಾಗಿ ಉಪಾಯ ಹೇಳ್ತಾ ಇದ್ದೀನಿ RTC ಭೂಮಿ ಅಂತ ಕೆಳಗಡೆ ಬರ್ತಾ ಇದೆ ನೋಡಿ RTC.karnataka.gov.in/service.78 ಅಂತ ಇದ್ರ ಬರುತ್ತೆ ಈ ವೆಬ್ಸೈಟ್ ಥ್ರೂ ನಾವು ಲಾಗಿನ್ ಆಗಬೇಕು ಈ ಲಾಗಿನ್ ಆಗಬೇಕಂದ್ರೆ ಮುಂಚೆ ನಮಗೆ ಯೂಸರ್ ID ಮತ್ತು ಪಾಸ್ವರ್ಡ್ ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ ಅದು ಯಾವ ರೀತಿ ಮಾಡ್ಕೋಬೇಕಂದ್ರೆ ಕೆಳಗಡೆ ಇದೆಯಲ್ಲ ಕ್ರಿಯೇಟ್ ಅಕೌಂಟ್ ಅಂತ ಅದರಿಂದ ಮಾಡ್ಕೋಬೇಕು ಇದರಗಾಗಿ ನಾನು ಸಪ್ರೇಟ್ ವಿಡಿಯೋ ಆಮೇಲೆ ನಿಮಗೆ ತಿಳಿಸ್ಕೊಡ್ತೇನೆ ಆಲ್ರೆಡಿ ನನ್ನ ಅಕೌಂಟ್ ಇರೋದ್ರಿಂದ ನಿಮಗೆ ಈ ತಿಳಿಸ್ಕೊಳ್ಳೋಕೆ ಈಸಿ ಆಗುತ್ತೆ ನೋಡಿ ಐ ವ್ಯಾಲೆಟ್ ಸರ್ವಿಸ್ ಅಂತ ಇದರ ಓಪನ್ ಆಗುತ್ತೆ ಆದರೆ ನಮ್ಮ ನಾಡ ಕಚೇರಿ ಸರ್ವಿಸ್ ಬೇಕಲ್ಲ ಅದಕ್ಕೆ ನಾವು ನಾಡು ಸರ್ವಿಸಸ್ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಓಪನ್ ಆಗುತ್ತೆ ಇನ್ನೂ ಹಲವಾರು ರೀತಿ ಇದೆ ನೋಡಿ IRTC ಅಂದರೆ ನಮ್ಮ ಉತಾರಿ ಪಹಣಿ ಎಲ್ಲಿ ಬೇಕಾದರೆ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ಉತಾರಿನೂ ತಗೋಬೋದು ಅದೇ ರೀತಿ ನಾಡ ಕಚೇರಿ ಐ ವ್ಯಾಲೆಟ್ ಮ್ಯಾನೇಜರ್ ಅಂತಿದೆ ಇದರಲ್ಲಿ ನಾವು ಮಿನಿಮಮ್ 500 ರುಪೀಸ್ ಮೇಂಟೈನ್ ಮಾಡಬೇಕಾಗತ್ತೆ ರೀಚಾರ್ಜ್ ಒಂದು ನಾಡ ಕಚೇರಿ ಸರ್ವಿಸ್ ಒಂದು ಸರ್ಟಿಫಿಕೇಟ್ 25 ರುಪೀಸ್ ಡಿಡಕ್ಟ್ ಆಗುತ್ತೆ ಅದರಿಂದ ನಾವು 500 ರುಪೀಸ್ ಮೇಂಟೈನ್ ಮಾಡಬೇಕು ಇವಾಗ ನೋಡಿ ನಾಡ ಕಚೇರಿ ಸರ್ವಿಸ್ನಲ್ಲಿ ನಾನು ಲಾಗಿನ್ ಆಗ್ತಾ ಇದ್ದೇನೆ ನೋಡಿ ಓಪನ್ ಆಯಿತು ನಾಡ ಕಚೇರಿ ಈ ನಾಡ ಕಚೇರಿ ಸರ್ವಿಸ್ನಲ್ಲಿ ನಾವು ಹಲವಾರು ಸರ್ವಿಸ್ ಇದೆ ಅಗ್ರಿ ಸರ್ವಿಸ್ ಕಾಸ್ಟ್ ಇನ್ಕಮ್ ಕ್ರಾಪ್ ಸರ್ಟಿಫಿಕೇಟ್ ಅಟೆಸ್ಟೇಷನ್ ಈ ಥರ ಹಲವಾರು ಇದೆ ಸಂಧ್ಯಾ ಸುರಕ್ಷಾ ಇಲ್ಲಿ ನೋಡಿ ವಿಡೋಸ್ ನಾಟ್ ವಿಡೋ ಅಥವಾ ನಾಟ್ ರೀಮ್ಯಾರೇಡ್ ಸರ್ಟಿಫಿಕೇಟ್ ಅನ್ಎಂಪ್ಲಾಯ್ಮೆಂಟ್ ಸೆಕ್ಯೂರಿಟಿ CMC ಈ ಥರ ಹಲವಾರು ಇದೆ ನಾನು ನಿಮಗೆ ಇವಾಗ ಒಂದು ಕಾಸ್ಟ್ ಇನ್ಕಮ್ ಅಪ್ಲಿಕೇಶನ್ ಹಾಕಿ ತೋರಿಸ್ತಿದ್ದೇನೆ ಮೊದಲೇ ನಿಮ್ಮ ರೇಷನ್ ಕಾರ್ಡ್ ಇತ್ತಂದರೆ ರೇಷನ್ ಕಾರ್ಡ್ ಹಾಕಿ ಚೆಕ್ ಮಾಡ್ಕೋಬೋದು ಅದು ಈ ಕ್ಷಣ ಆಗಿದ್ದರೆ ಈ ಕ್ಷಣ ಅಂತ ನಮ್ಮ ಸರ್ಕಾರದಿಂದ ಒಂದು ಇದು ಮಾಡಿದ್ದಾರೆ ಆ ನಿಮ್ಮ ರೇಷನ್ ಕಾರ್ಡ್ ಥ್ರೂ ಕಾಸ್ಟ್ ಇನ್ಕಮ್ ಜನ್ರೇಟ್ ಆಗುತ್ತೆ ಒಂದು ವೇಳೆ ಇಲ್ಲ ಅಂತಂದರೆ ನೀವು ಮೊಬೈಲ್ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ